ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಕೇವಲ 31,17,000 ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಇದ್ದಿದ್ದು ಕೇವಲ 1,92,000 ಇವತ್ತು 2011 ಅಧಿಕೃತ ಜನಗಣತಿಯ ಪ್ರಕಾರ ಸ್ನೇಹಿತರೆ 2011 ಅಧಿಕೃತ ಜನಸಂಖ್ಯೆಯ ಪ್ರಕಾರ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,04,00,000 ಇದೆ. ಪರಿಶಿಷ್ಟ ಪಂಗಡದ ಜನಸಂಖ್ಯೆ 42,49,000 ಇದೆ. ಇವೆರಡನ್ನು ಸೇರಿಸಿದ್ರೆ ಈ ರಾಜ್ಯದ ಒಟ್ಟಾರೆ ಜನಸಂಖ್ಯೆ 6,10,00,000 ಸುಮಾರು 1.5 ಕೋಟಿಯಷ್ಟು ಜನ ಈ SC ST ಅವರಿದ್ದಾರೆ. ನೀವು ಅವರಿಗೆ ಮೀಸಲಾತಿ ಕೊಟ್ಟಿರೋದು ಹೆಚ್ಚು ಸ್ವಾಮಿ, ಕೇವಲ ಬೆರಳೆಣಿಕೆಯಷ್ಟು ಮೀಸಲಾತಿ ಕೊಟ್ಟಿದ್ದೀರಿ. ಅದನ್ನ ಹೋರಾಟ ಮಾಡೋದಕ್ಕೋಸ್ಕರ ಅದನ್ನ ಹೋರಾಟದ ಮೂಲಕ ನಮ್ಮ ಆಸನವನ್ನು ಪಡೆಯೋದಕ್ಕೋಸ್ಕರ ಪರಿಶಿಷ್ಟ ಜಾತಿಯವರಿಗೆ ಜನಸಂಖ್ಯೆ ಅನುಗುಣವಾಗಿ ನೀವು ರಾಜಕೀಯ ಮೀಸಲಾತಿ ಕೊಟ್ರಿ. ಆಮೇಲೆ ಆಂಜನೇಯ ಸಾಹೇಬರು ಮಾತಾಡ್ತಾ ಇರ್ತಾರೆ, ರಾಜಕೀಯ ಮೀಸಲಾತಿ ಕೊಟ್ರಿ. ಆದ್ರೆ ನೀವು ಮೀಸಲಾತಿ ಹೇಳಿ ಒಂದು ಸಮುದಾಯ ಉದ್ದಾರ ಆಗ್ಬೇಕಾದ್ರೆ ಆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಶಿಕ್ಷಣ ಪಡೆಯಬೇಕು, ಆ ಪರಿಶಿಷ್ಟ ಜಾತಿಗಳು ಶಿಕ್ಷಣ ಪಡೆಯಬೇಕು, ಅವರಿಗೆ ಒಂದು ಉದ್ಯೋಗ ಬೇಕು. ಅದಕ್ಕೋಸ್ಕರ ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಹೆಚ್ಚಿಸಿ ಉದ್ಯೋಗದಲ್ಲಿ ಮೀಸಲಾತಿನ ಹೆಚ್ಚಿಸಿ ಅದಕ್ಕೋಸ್ಕರ ಪರಿಶಿಷ್ಟ ಜಾತಿಯವರಿಗೆ ಈಗಿರುವ 15%, ಪರಿಶಿಷ್ಟ ಪಂಗಡದವರಿಗೆ ಈಗಿರುವ 3-7% ನಮ್ಮ ಬೇಡಿಕೆ ಈಡೇರಬೇಕು. ಅಲ್ಲಿಯವರೆಗೆ ಈ ಹೋರಾಟ ಮುಂದುವರಿಯುತ್ತೆ. ಪ್ರಸನ್ನಾನಂದ ಸ್ವಾಮೀಜಿ ಅವರು ಸರ್ಕಾರ ಆದೇಶ ಹೊರಡಿಸಲ್ಲ ಹೊರತು ಅವರು ಈ ಹೋರಾಟ ಕೈಗೊಳ್ಳಲು ಅಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತದೆ. ಎಲ್ಲರಿಗೂ ನಮಸ್ಕಾರ.